ಸೇವಾಂಜಲಿ ಪ್ರತಿಷ್ಠಾನ ಪರಂಗಿಪೇಟೆ ಇದರ ವತಿಯಿಂದ ಎಜಿ ಆಸ್ಪತ್ರೆ ಮಂಗಳೂರು ಇವರ ಸಹಕಾರದಲ್ಲಿ 126ನೇ ರಕ್ತದಾನ ಶಿಬಿರ ಪರಂಗಿಪೇಟೆಯ ಸೇವಾಂಜಲಿ ಸಭಾಗೃಹದಲ್ಲಿ ನಡೆಯಿತು. ಮಂಗಳೂರಿನ ಜಪ್ಪು ಶ್ರೀ ಅಂಬಾ ಮಹೇಶ್ವರಿ ಭಜನಾ ಮಂದಿರದ ಅಧ್ಯಕ್ಷ ಸೀತಾರಾಮ ಎ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಒಂದೆರಡು ರಕ್ತದಾನ ಶಿಬಿರಗಳನ್ನು ಆಯೋಜಿಸುವುದು ಸಾಮಾನ್ಯ, ಆದರೆ ಸೇವಾಂಜಲಿ ಪ್ರತಿಷ್ಠಾನ 126 ಶಿಬಿರಗಳನ್ನು ಸಂಘಟಿಸಿ ರೋಗಿಗಳಿಗೆ ರಕ್ತ ಒದಗಿಸುವ ಕಾರ್ಯ ಮಾಡಿರುವುದು ಅಭಿನಂದನೀಯ ಎಂದರು. ಸೇವಾಂಜಲಿ ಸಂಸ್ಥೆಯ ಕೃಷ್ಣಕುಮಾರ್ ಪೂಂಜಾ ಹಾಗೂ ಅದರ ಎಲ್ಲ ಕಾರ್ಯಕರ್ತರ ಸೇವಾ ಮನೋಭಾವನೆಯಿಂದ ಇಂತಹ ಮಹತ್ ಕಾರ್ಯಗಳನ್ನು ನಡೆಸಿಕೊಂಡು ಬರಲು ಸಾಧ್ಯವಿದೆ ಎಂದರು. ಅಭಿನಂದನೆ ಸಲ್ಲಿಸುವವರು ಮೆತ್ತ ಬಿಂದು ಪೂಜ್ಯರಾಗಲ್ಲ ಐದು ಇಡೀ ಒಂದು ಸಂಘ ಸಂಸ್ಥೆ ಬಿಂದಿನ ಚಿತ್ನ ಪ್ರತಿಯೂ ಇಲ್ಲ ನಿಯತ್ತಡೆ ಬಿಂದಿರು ಬಂದಕ್ಕೆ ಇಂಗ್ಲೀಷ್ ಸಾಕ್ಷಿ. ಯಾರು ಪ್ರತಿಯೊಂದು ಕಾರ್ಯಕ್ರಮ ಇರ್ತದಲ್ಲ, ವಾ ಕಾರ್ಯಕ್ರಮ ಉಂಟಲ್ಲ, ಈ ಕಾರ್ಯಕ್ರಮ ಗುರು ಪೂಜೆ ದಯಪಾಲಿಗೆ ಕೋಟ ಮುಂಚಿನ ಟಿಕೆಟ್ ಆಗ್ತದೆ. ನಾಳೆ 5 ಗಂಟೆಗೆ ಸ್ವಚ್ಛತೆ ಇರ್ತದೆ ಚಪ್ಪಳು ಅವೇನಾದ್ರೆ ಅವರು ಮುಂತಾದ ಇದೆ ಬರ್ತಾ ಇದೆ ಬರ್ತೆ ಇಂಗ್ಲೂರು ಇನ್ನಿತ ದಿನಟ್ಟು ಈ ಒಂದು ಶಿಬಿರ ಅಂತಂದರೆ ಏತೋ ವಿದ್ಯಾರ್ಥಿಗಳಿಗೆ ಕಲ್ಪನ ಚಿತ್ರ ಪ್ರೋತ್ಸಾಹ ಆಗಬೇಕು, ಕ್ಷಯರೋಗದ ಒಂದು ನಿವಾರಣೆ ಒಂದು ಬಲ್ಪನ ಚಿತ್ರ ಈ ಒಂದು ವ್ಯವಸ್ಥೆ ಆಗಬೇಕು. ಖಂಡಿತವಾದ ಒಂದು ಪೂಜ್ಯರಿಗೆ ನೀರಿನ ಚಿತ್ರ ಕೆಲಸ ಅಂಡ ಅವಿನ ಪ್ರೀತಿ ಇದೆ ನೀತಿ ಇದೆ ನಿಯಮ ಪ್ರಚಿತ್ತಿನ ಆ ಪೂಜ್ಯರಿಗೆ ಯಾನ ರೆಡ್ಡು ಕೈಟ ಸೊನ್ನೆ ಸಂದ ಒಂದು ರಕ್ತದಾನ ಒಂದು ಭಾರಿ ಪ್ರಾಮುಖ್ಯವಾದ ಚಿತ್ರ ವಿಚಾರ ಮಾತಲ್ಲಿ ಗೊತ್ತೊಂದು ಬಹುಶಃ ಎನ್ನ ಇತ್ತೆಂಗೆ ಗೊರಿರಾಗುತ್ತೆ ಇಲ್ಲೇ ಆಡ ಕೊರ್ಪೋರೇಟ್ ಆಯ್ ಮಾಡಿ ಬೋರ್ಡಿಂದಿತ್ತ ಕೊರಿಲಿಕ್ಕಿಲ್ಲ ಆ ಒಂದು ಎಂಕರೇಜ್ ಕೊಡೋದಿದ್ದ ಇತ್ತ ಕೊರ್ಕೆ ಬಂದಾಗ ಆ ಒಂದು ಅಂದ್ರೆ ಹತ್ರ ಜವಳಿ ಮಾತಲ್ಲ ಈ ಒಂದು ರಕ್ತದಾನ ಶಿಬಿರದ ಒಂದು ವ್ಯವಸ್ಥೆಗೆ ತರ ಕೊಡ್ದು ರಕ್ತದಾನದ ಒಂದು ಮಹತ್ವವು ನಮ್ಮ ಪ್ರತಿಯೊಂದಿಗೆಲ್ಲ ಇಲ್ಲೇ ಜೂಕ್ಲೇದೈತೆ ನಾನು ಪ್ರಾರಂಭ ಮಾಡಿಕೊಡಬಹುದು ಅಂಚಿತನ ಒಂದು ವ್ಯವಸ್ಥೆ ಸೇವಾ ಕಷ್ಟಕ್ಕೆ ಮತದಲ್ಲಿ. ಮೆಸ್ಕಾಂನ ಹಿರಿಯ ಇಂಜಿನಿಯರ್ ದಿನೇಶ್ ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ತುರ್ತು ಸಂದರ್ಭದಲ್ಲಿ ರಕ್ತ ಪಡೆಯಲು ಅನೇಕ ರೋಗಿಗಳು ಪರದಾಡುತ್ತಾರೆ, ಆದರೆ ಸೇವಾಂಜಲಿ ಸಂಸ್ಥೆಯ ಈ ಸೇವಾ ಕಾರ್ಯದಿಂದಾಗಿ ಅನೇಕ ರೋಗಿಗಳು ತುರ್ತು ಸಂದರ್ಭದಲ್ಲಿ ರಕ್ತ ಪಡೆದು ಜೀವ ಉಳಿಸಿಕೊಂಡಿದ್ದಾರೆ. ಕೃಷ್ಣಕುಮಾರ್ ಪೂಂಜಾರ ಸೇವಾ ಕಾರ್ಯ ಅಭಿನಂದನೀಯ ಎಂದರು. ಈ ಒಂದು ರಕ್ತದಾನ ಶಿಬಿರ ಅತ್ಯಂತ ಒಂದು ಯಶಸ್ವಿ ಕಾರ್ಯಾಚರಣೆ ಬರ್ತಾರೆ ತಪ್ಪಬಹುದು ದಯಕೊಂಡು ಅಲ್ಲೊಂದು ಎಂಕುಳ್ಳ ಯಾನ್ನ ಒಂದು ಇಲಾಖೆ ಎಂಕುಳು ರಕ್ತದಾನ ಶಿಬಿರ ಆಯೋಜನೆ ಬಂತ ಒಂದು 2 ವರ್ಷ ಇತ್ತು ಅದೇ ರೀತಿ ಬರ್ಲಕ್ಕೆ ಒಂದು 2 ಸರಿ ಬಂತಾನೆ ಬಂತ ಜನಪ್ರಿಯರೆಲ್ಲ ಸೇರಿದೆ. ಈ ಒಂದು ಸೇವಾಂಜಲಿ ಪ್ರತಿಷ್ಠಾನ 126ನೇ ರಕ್ತದಾನ ಶಿಬಿರ ಮಲ್ಪಡೋದ್ರಿಂದ ರೈತ ಯಶಸ್ವಿ ಪುರ ಈ ಒಂದು ಸೇವಾಂಜಲಿ ಪ್ರತಿಷ್ಠಾನದ ಕಾರ್ಯಕರ್ತರು ಬಗ್ಗ ಮಾತಾ ಸರ್ವ ಸದಸ್ಯರ ಶ್ರಮಟ್ಟು ಈ ಒಂದು ಕಾರ್ಯಕ್ರಮ ನಡಪು ಬಸ್ಸು ಗಂಟಿನಕ್ಕೆ ಹೆಮ್ಮೆ ಆಗ್ತಾನೆ ದಯಪಟ್ಟ ಎಲ್ಲ ಈ ಒಂದು ಉಳಿದ ಈ ಒಂದು ಸೇವಾಂಜಲಿ ಪ್ರತಿಷ್ಠಾನದ ಸದಸ್ಯ ಹೇಳಿದ ಹತ್ರ ಅತ್ಯಂತ ಖುಷಿ ಅವನು ರಕ್ತದಾನ ಶಿಬಿರ ಗಾಯ ಮಲ್ಕೊಂಡು ಬಂದ ಐಟೆ ಒಂದು ಒಂದು ರಕ್ತದಾನ ಮಲ್ಕಂಡ ನಿಮ್ಮ ಜೀವ ಉಳಿಸ್ಬೋದು ಎಂದು ಯಾಕೆ ಒಂದು 10-20 ವರ್ಷವರೆಗೂ ಎಂಕಲ್ನ ಸಂಬಂಧದ ಉಳಿದ ರಕ್ತ ಆಸ್ಪತ್ರೆ ಹುಡುಕಿದ ಸಂದರ್ಭ ರಕ್ತ ದೊರೆಯರ ಇತ್ತಂದಿನ ಸಂದರ್ಭ ಪರದಾಡಿನ ಸಂದರ್ಭ ಒಂದು ಬೇತೆ ಬೇತೆ ಕಡೆ ಇಟ್ಬೋದು ಅಂದರೆ ನಮ್ಮ ಕೃಷ್ಣಕುಮಾರ್ ಪೂಜೆರಡೆಲ್ಲ ಎಂಟು ರಿಕ್ವೆಸ್ಟ್ ಬಂದದ್ದು ಅಪ್ಪಗ ಆರು ಬೇದ ಕಡೆ ಹಿಡಿದು ಎಂಕ್ಲೇಗೆ ರಕ್ತದಾನ ರಕ್ತನ ತಿಕ್ಕುಲಕ ಮಲ್ಪದು ಎಂಕಲ್ನ ಸಂಬಂಧಿಕರನ್ನ ಜೀವ ಹಿಡಿಪದು ಅದಕ್ಕೆ ಈ ಸಂದರ್ಭದಲ್ಲಿ ಒಂದು ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡ್ಕೊಂಡು. ಎಜಿ ಆಸ್ಪತ್ರೆಯ ಬ್ಲಡ್ ಬ್ಯಾಂಕಿನ ಮ್ಯಾನೇಜರ್ ಗೋಪಾಲಕೃಷ್ಣ,
ಅಡ್ಯಾರ್ ಪಂಚಾಯತಿ ಸದಸ್ಯ ಪ್ರವೀಣ್ ಅರ್ಕುಳ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮ ನಿರೂಪಿಸಿದರು. ಸೇವಾಂಜಲಿ ಪ್ರತಿಷ್ಠಾನದ ಟ್ರಸ್ಟಿ ಪದ್ಮನಾಭ ಶೆಟ್ಟಿ ಪುಂಚಮೆ, ಪದ್ಮನಾಭ ಕಿದಿಬೆಟ್ಟು, ಪ್ರಶಾಂತ್ ತುಂಬೆ, ಉಮೇಶ್ ಕೊಳಂಬೆ, ಕೃಷ್ಣ ತುಪ್ಪೆಕಲ್ಲು, ದಿನೇಶ್ ತುಂಬೆ, ಸುಕುಮಾರ್ ಅರ್ಕುಳ, ನೀಲನ್ ಡಿಸೋಜಾ, ಪ್ರವೀಣ್ ಬಿ ತುಂಬೆ, ವಿಕ್ರಮ್ ಬರ್ಕೆ, ಶಿವರಾಜ್ ಸುಜೀರ್, ನಾರಾಯಣ ಮೇರಮಚಲು ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.